ಹುಡುಗಿ ಅಲ್ಲವ ಕಾಣಿಸ್ತಾನೆ ಇಲ್ಲ, ಆಫೀಸಿಗೆ ಹೋಗಿದ್ದಾಳೆ. ನಾವು ಬರೋದು ಗೊತ್ತಿಲ್ವಾ? ಇಲ್ಲ, ಅದು ಅವ್ರ ಆಫೀಸಲ್ಲಿ ಮೀಟಿಂಗ್ ಇತ್ತಂತೆ, ಅದಕ್ಕಾಗಿ ಹೋಗ್ಬೇಕಾಗಿ ಬಂತು. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಗಾದೆ ಮಾತೆ ಇದೆ ಗೊತ್ತಿಲ್ವಾ, ಮಗ ಮನ ಕೆಟ್ಟ ಸೊಸೆ ತಿರುಗಾಡಿ ಕೆಟ್ಲು ಅಂತ. ನಗು ಬರ್ಲಿಲ್ವಾ? ಹದ್ನಾರು ಕಂಬದ ತೊಟ್ಟಿ ಮನೆ, ಆರು ಆಲೆ ಮನೆ, ಐದು ಸಿನಿಮಾ ಟಾಕೀಸು, ಮೂರು ಸಾಮಿಲ್ಲು, ಇಬ್ಬರೇ ಗಂಡು ಮಕ್ಕಳು, 500 ಎಕರೆ ನೀರಾವರಿ ಜಮೀನು, ಮನೆ ಸೊಸೆ ಮನೇಲಿಲ್ದಲೆ ಊರೂರು ತಿರುಗ್ತಾ ಇದ್ರೆ ಏನ್ ಬರ್ವಾದ ಹೇಳಿ. ಅದಕ್ಕೇನಂತೆ, ನೀವು ಬೇಡ ಅಂದ್ರೆ ಬಿಟ್ಟು ಬಿಡ್ತಾಳೆ. ಏನ್ ಕೆಲ್ಸನ ಮದ್ವೆನ? ನಗು ಬರ್ಲಿಲ್ವಾ? ಪರವಾಗಿಲ್ಲ ಬಿಡಿ. 500 ಯಜಮಾನ್ರೆ, ತಾವಿನ ಪತ್ರಿಕೆ ಓದ್ಬಹುದು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕೆ. ಒಳ್ಳೆ 500 ಸವಾಸ ಆಗೋಯ್ತು. ಅದೇ ಶಾಲಿ ವಾಹನ, ಅದೇ ಸೆಕೆ. ಮದ್ವೆ ಯಾವತ್ತು, ಎಲ್ಲಿ, ಎಷ್ಟೊತ್ತಿಗೆ ಅಂತ ಓದಿ ಸಾಕು. ಇದೇ ಶುದ್ಧ ಪಾಡ್ಯಮಿ 22ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30 ಮುಡುಕುತೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ಮಹೋತ್ಸವವನ್ನ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಸರಿ ತಾನೆ, ಆಗಬಹುದು. ಇನ್ನು 2 ದಿವಸ ಬಿಟ್ಟು ನನ್ನ ಎರಡನೇ ಮಗನ್ ಕಳಿಸ್ತೀನಿ, ಅವನ್ ನಿಮ್ ಜೊತೆಲಿ ಎತ್ಕೊಂಡು ಜ್ವಾಪನವಾಗಿ ಕರ್ಕೊಂಬತ್ತಾನೆ. ಬರುವಾಗ ಬರೀ 8 ಕರ್ಕೊಂಬನ್ನಿ ಸಾಕು, ಮಿಕ್ಕಿದ ಏನೇ ವ್ಯವಸ್ಥೆ ಇದ್ರು ನಾವು ನೋಡ್ಕಂತೀವಿ. ಅದಕ್ಕೋಸ್ಕರ ನಿಮ್ ಮಗ ಇನ್ನೊಂದ್ಸರ್ತಿ ಇಲ್ಲಿಗೆ ಯಾತಕ್ ಬರ್ಬೇಕು? ನಾವೇ ಬರ್ತೀವಿ ಬಿಡಿ. ನಿಮ್ಗೋಸ್ಕರ ಅಂತಲ್ಲ, ನಮ್ ಕಡೆ ನೆಂಟ್ರು ಇಷ್ಟಕ್ಕೂ ನಾವು ಲಗ್ನ ಪತ್ರಿಕೆ ಕೊಡೋದು ಬೇಡವಾ? ನನ್ನ ಎರಡನೇ ಮಗ ರವಷ್ಟು ಕ್ವಾಪ ಇಷ್ಟ, ಏನಾದ್ರೂ ಬೋದ್ ಬಿಟ್ರೆ ದಯವಿಟ್ಟು ಕ್ವಾಪ ಮಾಡ್ಕೋಬೇಡಿ. ಅಂದಂಗೆ ಏನೋ ಕೇಳ್ಬೇಕು ಅಂತಿದ್ನಲ್ಲ, ನಿಮ್ ಹೆಣ್ಮಗಿಗೆ ಸೀರೆ ಉಟ್ಕೊಳಕ್ ಬರ್ತದ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಅಭಿನಾ, ನನ್ನ ಕ್ಯಾಬಿನ್ಗೆ ಬರಕ್ ಹೇಳಿ. ಅವ್ರು ಬಂದಿಲ್ಲ ಮೇಡಮ್. ಯಾಕೆ, ಯಾಕೆ ಬಂದಿಲ್ಲ? ಅದು ಗೊತ್ತಿಲ್ಲ ಮೇಡಮ್. ಓಕೆ, ನೀವು ಹೊರಡಿ. ಆಯ್ತು ಮೇಡಮ್. ಹಲೋ ಐಶ್ವರ್ಯ, ಗುಡ್ ಮಾರ್ನಿಂಗ್. ಹಲೋ ಸರ್, ಯು ಡಿಡ್ ಎ ಸ್ಪ್ಲೆಂಡೆಡ್ ಜಾಬ್ ಇನ್ ಯುರೋಪ್. ಥ್ಯಾಂಕ್ ಯು ಸರ್. ಯುರೋಪ್ ಟೂ ಸಕ್ಸಸ್ ಆಗಿದ್ದಕ್ಕೆ ಮೇಬ್ಲಿನ್ ಕಂಪನಿಯವರು ನಾಳೆ ಸಂಜೆ ಪಾರ್ಟಿ ಇಟ್ಟಿದ್ದಾರೆ. ರಿಯಲಿ? ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಅಷ್ಟರಲ್ಲಿ ಆ ಬಜೆಟ್ ಫೈಲ್ ನಾನು ಕೊಟ್ಟರೆ ಐ ಜಸ್ಟ್ ಗೋ ಥ್ರೂ ಇಟ್. ಅದು ರೆಡಿ ಇಲ್ಲ ಸರ್, ಇವತ್ತು ಅಭಿ ಬಂದಿಲ್ಲ. ಓ, ಮಾಮೂಲು. ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ 4 ದಿವಸ ಯಾರ ಹತ್ರ ಮಾತಾಡಲ್ಲ. ಯಾವ ಮೂಡ್ ಸರಿ ಹೋಗುತ್ತೋ ಗೊತ್ತಿಲ್ಲ. ಇಟ್ಸ್ ಓಕೆ. ಯಾರು ಬೇಕಿತ್ತು? ಅಭಿಷೇಕ್ ಅವರಿದ್ದಾರ? ಅವ್ರ ಆಫೀಸ್ಗೆ ಹೋಗವ್ರೆ. ನಾನು ಆಫೀಸ್ ಇಂದಾನೆ ಬರ್ತಾ ಇದ್ದೀನಿ. ಹಾಗಾದ್ರೆ ಗೊತ್ತಿಲ್ಲ. ಯಾಕೆ ಅವರಿದ್ರು ಇಲ್ಲ ಅಂತಿದ್ಯಾ? ಅದು ಅವರಲ್ಲ. ರೀ ರೀ, ಏನ್ರಿ ನೀವು ಹೇಳ್ತಾ ಇದ್ರು ನುಗ್ತಾನೆ ಇದ್ರಲ್ರಿ, ರೀ ನಿಂತ್ಕೊಳ್ರಿ. ಇವತ್ ಯಾಕೆ ನೀನ್ ಆಫೀಸಿಗೆ ಬಂದಿಲ್ಲ? ಇವತ್ತು ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಬರ್ಲಿಲ್ಲ. ಉಪ್ಪಿಟ್ಟು ತಿನ್ಬೇಕು ಅನ್ಸಿದ್ರೆ ಆಫೀಸಿಗೆ ಬರಬಾರ್ದಾ? ಬೆಳಿಗ್ಗೆಯಿಂದ ಉಪ್ಪಿಟ್ಟು ಮಾಡಕ್ ಕಲ್ತ್ಕೊಂಡೆ, ಟ್ರೈ ಮಾಡಿ ಮಾಡಷ್ಟು ಇಷ್ಟೊತ್ತಾಯ್ತು. ಹೋಗ್ಲಿ, ನಾಳೆ ಬರ್ತೀಯಾ? ಯಾಕೆ? ನಾಳೆ ನಂಗೆ ದೋಸೆ ತಿನ್ಬೇಕು ಅನ್ನಿಸ್ತಿದೆ. ನಾಡಿದ್ದು ನನ್ನ ಆಫೀಸು, ನನ್ನ ಇಷ್ಟ, ನಾನು ಯಾರಿಗೂ ಕಾರಣ ಹೇಳ್ಬೇಕಾಗಿಲ್ಲ. ಕಾರಣ ಬೇಕಾಗಿಲ್ಲ, ಅಟ್ ಲೀಸ್ಟ್ ಆಫೀಸಿಗೆ ಬರಲ್ಲ ಅಂತ ಒಂದು ಫೋನ್ ಮಾಡಿ ಹೇಳಕ್ಕಾಗಲ್ವಾ? ಫೋನ್ ಕೆಟ್ಟೋಗಿದೆ, ಔಟ್ ಆಫ್ ಆರ್ಡರ್. ಸುಳ್ಳು ಹೇಳೋಕೆ ಎಷ್ಟು ಈಸಿನೋ, ಸತ್ಯನ ಮುಚ್ಚಿಡೋಕೆ ಅಷ್ಟೇ ಕಷ್ಟ. ನಾನು ಯಾವ ಸತ್ಯನೂ ಮುಚ್ಚಿಡ್ತಾ ಇಲ್ಲ. ಮುಚ್ಚಿಡ್ತಾ ಇದೆಯಾ? ಫಸ್ಟ್ ಆಫ್ ಆಲ್, ನಮ್ಮಿಬ್ರ ಮಧ್ಯೆ ಮುಚ್ಚಿಡಕ್ಕೆ ಏನಿದೆ? ನಾವಿಬ್ರು ಫ್ರೆಂಡ್ಸಾ, ಪಾರ್ಟ್ನರ್ಸಾ? ಇಲ್ಲ, ನಿನಗೆ ಸತ್ಯ ಹೇಳೋದಕ್ಕೆ ಇಷ್ಟ ಇಲ್ವೋ ಧೈರ್ಯ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಐ ಆಮ್ ಸಾರಿ. ಆಗಿದ್ದನ್ನೆಲ್ಲ ಮರ್ತ್ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನೀನ್ ಮತ್ತೆ ಆಫೀಸಿಗೆ ಬರಬೇಕು, ಎಲ್ಲರ ಜೊತೆ ಸೋಷಿಯಲ್ ಆಗಿರ್ಬೇಕು. ಇದನ್ನ ಆರ್ಡರ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ.